ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್. ಇವತ್ತು ಇನ್ನೇನು ಗೋಕುಲಾಷ್ಟಮಿ ಬಂತಲ್ಲ, ಅದಕ್ಕೆ ನಾನು ಕೊಬ್ಬರಿ ಖಾರ ಹೇಗೆ ಮಾಡ್ಕೊಳ್ಳೋದು ಕೃಷ್ಣನ ನೈವೇದ್ಯಕ್ಕೆ ಇಡೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ 1 ಕಪ್ಪಷ್ಟು ನಾನು ಒಣ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಡೆಸಿಕೇಟೆಡ್ ಕೊಬ್ಬರಿ ತೊಗೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಮನೇಲಿ ಯಾವ ಕೊಬ್ಬರಿ ನೀವು ಯೂಸ್ ಮಾಡ್ತೀರೋ ಅದನ್ನು ತೊಗೋಬೋದು. 1 ಕಪ್ಪಷ್ಟು ಪೌಡರ್ ಶುಗರ್ ಅಂದರೆ ಬೀಸಿದ ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ 1/4 ಲವಂಗ ಮತ್ತು 1/4 ಮೆಣಸು. ಅದಾದಮೇಲೆ 1-2 ಉತ್ತತ್ತೆಯನ್ನು ಈ ರೀತಿ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು ಬೀಜವನ್ನು ತೆಗೆದುಬಿಟ್ಟು. ಮತ್ತು ಒಣಶುಂಠಿ ಪೌಡರ್ 1 ಸ್ಪೂನಷ್ಟು ಅಂದರೆ ಜಿಂಜರ್ ಪೌಡರ್. ಆಮೇಲೆ ಜಾಜಿಕಾಯಿ ಮತ್ತು ಪತ್ರಿ ಅದೊಂದು 1/2 ಸ್ಪೂನ್. ಆ ಎಲ್ಲ ಪೌಡರನ್ನು ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡುಬಿಟ್ಟು ಲಾಸ್ಟ್ಗೆ ಕೊಬ್ಬರಿ ಮತ್ತು ಶುಗರ್ ಆ್ಯಡ್ ಮಾಡಿ ಒಂದ್ಸಲ ಮಿಕ್ಸಿಯಲ್ಲಿ ತಿರುಗಿಸಿದರೆ ಈ ರೀತಿ ಕೊಬ್ಬರಿ ಖಾರ ರೆಡಿ ಆಗುತ್ತೆ. ಇದನ್ನು ತುಪ್ಪದ ಜೊತೆ ನೀವು ತಿನ್ನಬೇಕಾದ್ರೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕೃಷ್ಣನಿಗೆ ತುಂಬ ಇಷ್ಟ ಇದು. ಸೊ ಗೋಕುಲಾಷ್ಟಮಿಗೆ ನೈವೇದ್ಯಕ್ಕೆ ಇಡೋಕ್ಕೆ ತುಂಬ ಯೂಸ್ಫುಲ್ ಆಗಿರೋಂಥ ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.